ಮಗಳ ಮದುವೆಗೆ ಅಂತ ಹಣ ಹೂಡಿದ್ರು ಕೆಲವರು, ಕಣ್ಣಿನ ಆಪರೇಷನ್ಗೆ ಹಣವನ್ನ ಹೂಡಿದ್ರು, ಮತ್ತೆ ಕೆಲವರು ಮಕ್ಕಳ ಸ್ಕೂಲ್ಗಾಗಿ ಹಣವನ್ನ ಹೂಡಿದ್ರು, ಕೆಲವರು ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಹಣವನ್ನ ಹೂಡಿಕೆ ಕೂಡ ಮಾಡಿದ್ರು. ಸಾಕಷ್ಟು ಗೋಳಿನ ಕಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ನಿನ್ನೆಯಿಂದ ನಾವು ಯಾವ್ಯಾವ ಕಾರಣಕ್ಕಾಗಿ ನಾವು ಹಣವನ್ನ ಹೂಡಿದ್ವಿ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡಿದ್ದಾರೆ. ಒಂದ್ ಕಡೆ ಮಕ್ಕಳ ಸ್ಕೂಲ್ ಫೀಸ್ ಅನ್ನ ಕಟ್ಟಬೇಕು, ಆ ಕಾರಣಕ್ಕಾಗಿ ಇಲ್ಲಿ ಎಷ್ಟೋ ಜನ ಇಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು, ಆ ನಂತರ ನಾವು ತೆಗೆದುಕೊಳ್ಬಹುದು ಅಂತ ಹೇಳಿ ಮದುವೆಗಾಗಿ, ತಮ್ಮ ಮಕ್ಕಳ ಮದುವೆಗಾಗಿ ಅಂತ ಹೇಳಿ ಎಷ್ಟೋ ಜನ ಹಣವನ್ನ ಹೂಡಿಕೆ ಮಾಡಿದ್ರು, ಕಣ್ಣಿನ ಆಪರೇಷನ್ಗೆ ಅಂತ ಹಣವನ್ನ ಹೂಡಿಕೆ ಮಾಡಿದ್ರು, ಮತ್ತೆ ಕೆಲವರು ಮಕ್ಕಳ ಸ್ಕೂಲ್ ಫೀಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ಹಣವನ್ನ ಹೂಡಿಕೆ ಮಾಡಿದ್ರು. ಹೀಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಎಷ್ಟೋ ಜನರ ಗೋಳಿನ ಕಥೆಗಳನ್ನ ನಾವು ನೋಡಬಹುದು. ಒಂದು ಒಂದೂವರೆ ವರ್ಷ ಆಯಿತು, 300,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, 100,000 ಮೇಲೆ ಬಂದಿದ್ದೆ, ಬಾಕಿದೇನು ಬಂದಿಲ್ಲ. 2 ತಿಂಗಳಿಂದ ಇನ್ಕಮ್ ಏನೋ ಬಂದಿಲ್ಲ, ನಾನು ಏನೋ ಬರ್ಬೋದು ಪ್ರಾಬ್ಲಮ್ ಇದೆ ಏನೋ ನೆಕ್ಸ್ಟ್ ಮಂತು, ಈ ಜೂನ್ 5th ಹಾಕ್ತೀವಿ ಅಕೌಂಟಲ್ಲಿ ಅಂತ ಮೊನ್ನೆ ಒಂದು ಆಡಿಯೋ ರಿಲೀಸ್ ಮಾಡಿದರು. ಅದಾದಮೇಲೆ ನೆನ್ನೆ ಗೊತ್ತಾಗಿರೋದು. ಎಲ್ಲ ಆಂಧ್ರ, ಸೇಲಂ, ತಮಿಳ್ನಾಡು ಎಲ್ಲ ಭಾಳ ದೂರ ದೂರದ ಜನ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ, ಬಂದಿದ್ದಾರೆ, ಅವರೆಲ್ಲ ಹಾಕ್ತಾಯಿದ್ದಾರೆ, ಫ್ಲಪ್ ಮಾಡಿ ಎಲ್ಲ ಕಂಪ್ಲೇಂಟ್ ತೊಗೊಂಡು ಚಲನ್ ಕೊಡ್ತಾ ಇದ್ದಾರೆ. 300,000 ಮಾಡಿದ್ದೀರಿ, ಇದು 7ನೇ ತಿಂಗಳಲ್ಲಿ ಮಾಡಿದ್ದು, 1 ತಿಂಗಳು ಬಂತು ಪೇಮೆಂಟ್ ಅಷ್ಟೇ, ಮಾರನೇ 8ನೇ ತಿಂಗಳಲ್ಲಿ ಬರುತ್ತೆ ಅಂತ ಅಂದೇಳಿ ಇವ್ರ ಬ್ಯಾಂಕ್ ಒಂದು ಬುಕ್ ಕೊಟ್ಟಿದ್ದಾರೆ. ಆ ಬುಕ್ಕಲ್ಲಿ ಎಂಟ್ರಿ ಆಗಿದೆ, ನಮ್ಮ ಬ್ಯಾಂಕಲ್ಲಿ ಬಂದಿಲ್ಲ ಕಾಸು. ತಿರ್ಗಾ ಬಂದು ಕೇಳಿದ್ದಕ್ಕೆ 15ಗೆ ಕೊಡ್ತೀರಿ ಅಂದರು, 15ಗೆ ಕೇಳಿದೆ 25ಗೆ ಕೊಡ್ತೀರಿ ಅಂದರು, 25ರಿಂದ 5ನೇ ತಾರೀಕು ಹಬ್ಬ ಆಗ್ಬಿಡಲಿ 5ನೇ ತಾರೀಕು ಅಂತ. ಆದಮೇಲೆ ಅದರಿಂದ ಏನಾಗಿಲ್ಲ. ಅದನ್ನು ನಾವು ಕಷ್ಟಪಟ್ಟು ಎರಡೆರಡು ಕಡೆ ಕೆಲಸ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಸೇರಿಸ್ಕೊಂಡು ಮನೆ ಬಾಡಿಗೆ ಕಟ್ಟಲಿಕ್ಕೆ ಕಷ್ಟ ಆಗಿ ಇದೆಲ್ಲ ಒಂದು ಸ್ವಲ್ಪ ದುಡ್ಡು ಬಂದರೆ ನಮಗೆ ಪ್ರಾಫಿಟ್ ಆಗುತ್ತಲ್ಲ ಅಂತ ಹೇಳಿ ಈ ಥರ ನಾವು IMLA ಇನ್ವೆಸ್ಟ್ ಮಾಡಿದ್ದು. ಒಂದು 6 ಮಂತ್ ಅಷ್ಟೇ ನಮಗೆ 3,000 ಕೊಟ್ಟಿದ್ರು. ಆಮೇಲೆ ಮೊನ್ನೆ ತ್ರೀ ಡೇಸಿಂದ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಸ್ಪ್ರೆಡ್ ಆಗಿ ಇವತ್ತು ಇಲ್ಲಿ ಬಂದು ನೋಡಿದ್ರೆ ನಮಗೆ ಆ ಥರ ಲಾಸ್ ಆಗಿದೆ, ಈ ಥರ ಲಾಸ್ ಆಗಿದೆ ಅಂತ ಹೇಳಿ ನಮಗೆಲ್ಲ ಈ ಥರ ಮೋಸ ಮಾಡಿದ್ದಾರೆ. 1,50,000 ಆಗಿ 1,00,000 1 ಇಯರ್ಸ್ ಆಗಿ, ಆಮೇಲೆ ಇವು ಜಗಳ ಆಗಿ ಏನು ನಮಗೆ ಗೊತ್ತಿಲ್ಲ, ಅದೇ ನಮಗೆ ಬೇಜಾರಾಗ್ತಾರೆ. ಇಲ್ಲಿ ಏನು ಆಗಿ ಇಷ್ಟು ಬಿಗ್ ಇದು ಬ್ಯಾಂಕ್ ಇಷ್ಟು ಇದು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಅದೇ ನಮಗೆ ನಮ್ಮದು ಪೈಸಾ ಬೇಕು. 4 lakhs ಇದೆ ನಮ್ಮ ಮಕ್ಕಳದು ಮದುವೆಗೆ ಹಾಕಿದ್ದು, 5 ದಿವಸ ಆಯ್ತಾರೆ ಬರ್ಬಿಟ್ಟು ಹಾಕಿದ್ದು ಬಂದಿಲ್ಲ, ಹೋಗದೆ ನೈಸ ಹೇಳ್ತಾ ಇದೆ ಏನಾಗಲ್ಲ, ನಾನು ಕುರಾನ್ ಮೇಲ್ಗಡೆ ಆಸಕ್ತಿ ಹಾಕ್ತೀನಿ ಏನು ಮಾಡೋದಿಲ್ಲ ಅಲ್ಲ ಮೂಲಿ ಸಾಬ್ ಹಿಂಗೆ ಮಾಡಿದೆ, ನಾವು ಬರೆದ್ಕೊಳ್ಬಿಟ್ಟೇನೋ ಏನಾಗಿಲ್ಲ. ಅದು ನಾವು ಹೋಗಿ ಕೇಳಿದೆ ನಮ್ಮ ಮಗಳ ಮದುವೆ ಇದೆ ಏನನ್ನು ಗೋಲ್ಡ್ ಕೊಡ್ಬಿಡಿ ಅಂತ, ಗೋಲ್ಡ್ ಏನು ಕೊಡೋಲ್ಲ, ಒಂದು ಪಿನ್ ಕೇಳಬೇಡ, ನಿಮ್ಮ ಕಾಸಿದೆ ನೀವು ಬರೆದ್ಕೊಳ್ಬಿಡಿ, ತ ಕಾಸು ತಗೊಂಡು ಹೋಗಿ. ಇಲ್ಲಪ್ಪ ಕಣ್ಣಿಗೆ ಆಪ್ರೇಷನ್ಗೆ ಇಲ್ಲಿ ಈ ಬ್ಯಾಂಕ್ ಐತಲ್ಲ ಇಲ್ಲಿ ಹಾಕಿ ಕಾಸು ಎಲ್ಲು ಆಯ್ತಪ್ಪ ಹಾಕ್ತೀನಿ ಅಂದು ನಾನು 5,000 ಮಾಡಿ 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 2.5 lakhs ಕೊಟ್ಟೆ ಅವ್ರ ಕೈಗೆ. ಎಲ್ಲ ಕಣ್ಣಿಗೆ ಶುಗರ್ಗೆ ಹೋಗ್ಬಿಟ್ಟಿದೆ ನಮ್ಮದು, ಅವ್ರು ಬ್ಯಾಂಕ್ಲೆ ಹಾಕಿದೆ ನಾನು ಕಾಸು. 3,000 ಕೊಟ್ಟವರು 6,000 ಕೊಡ್ತಾಯಿದ್ದು, 3 ತಿಂಗಳು ಕೊಟ್ಟಿಲ್ಲ, 3 ತಿಂಗಳು ಕೊಟ್ಟಿಲ್ಲ, ಒಂದು 6 ತಿಂಗಳು ಕೊಟ್ಟು ಅಷ್ಟೇ. ನಾವು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಿಂದ ಅರೌಂಡ್ ಒಂದು 40 lakhs ಇನ್ವೆಸ್ಟ್ ಮಾಡಿದ್ದೀವಿ, 4 ಇಯರ್ಸ್ ಬ್ಯಾಕ್ ಮಾಡಿರೋದು. ಈಗ ರೀಸೆಂಟಾಗಿ 2-3 months ಬ್ಯಾಕು ಜಾಸ್ತಿ ಅಮೌಂಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ. ಲೈಕ್ ಒಬ್ಬೊಬ್ಬರು 5 lakhs 4 lakhs ಆ ಥರ ಇನ್ವೆಸ್ಟ್ ಮಾಡಿರೋದು, ಅದಕ್ಕೇನು ನಮಗೆ ಬರಲಿಲ್ಲ ರಿಟರ್ನ್ಸ್ ಏನಿಲ್ಲ. ಈ ಥರ ಕಮಿಷನರ್ ಅವರು ಅನೌನ್ಸ್ ಮಾಡಿದ್ರಲ್ಲ, ನೀವೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ಸು, ನಾವು ನಿಮಗೇನಿದೆ ಯಾಕೆ ಕೊಡಿಸ್ತೀವಿ ಅಂತ. 7-8 ತಿಂಗಳಿಂದ ಕಟ್ಟಿದ್ದೀವಿ, ಎಲ್ಲರೂ ಕಟ್ಟಿದ್ರು ಅಂತ 13 ವರ್ಷ ನಡೆಸ್ತಾವ್ರೆ ಅಂದ್ರಿಗೆ ನನಗೆ ಭರೋಸೆ ಬಂತು, ಅದಕ್ಕೆ ನಾನು ತಂದು ಹಾಕಿದೆ, ಮನೆ ಹೋಗಿ ಹಾಕಿ ಸೈಡ್ ಮಾಡಿ ಹಾಕಿದ್ದೀನಿ, ಟೋಟಲ್ 12.5 lakhs. ಅದೇ ನಮ್ಗೆ ತಿಂಗಳಿಂದ ದುಡ್ಡು ಬರ್ತಿದ್ರೆ ನಮ್ಗೆ ಟ್ರೀಟ್ಮೆಂಟಿಗೆ ಮೆಡಿಕಲ್. IMA ಮಹಾವಂಚನೆ ಕೇವಲ ಬೆಂಗಳೂರಲ್ಲಷ್ಟೇ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಿಗೂ ಕೂಡ ಹಬ್ಬಿದೆ. ದಾವಣಗೆರೆ ಸೇರಿದಂತೆ ಹಾಸನದಲ್ಲೂ ಸಾವಿರಾರು ಜನರಿಗೆ ಮನ್ಸೂರ್ ಮೋಸ ಮಾಡಿದ್ದು, ಹಣ ಹೂಡಿರುವ ಜನರು ಈಗ ಕಣ್ಣು ಕಣ್ಣು ಬಿಡುವಂತಾಗಿದೆ. ಇನ್ನು IMA ಕಚೇರಿ ಬಳಿ ಜನ ಆಗಮಿಸ್ತಾ ಇದ್ದು ಪೊಲೀಸರು ದೂರು ಕೊಡುವಂತೆ ಜನರಿಗೆ ಸೂಚನೆಯನ್ನ ಮಾಡುತ್ತಿದ್ದಾರೆ. ಸರ್, ದಾವಣಗೆರೆ ಒಂದು ಅಪ್ರಾಕ್ಸಿಮೇಟ್ಲಿ 3,200-3,300 ಜನ ಇನ್ವೆಸ್ಟ್ ಮಾಡ್ಯಾರ. ಮಿನಿಮಮ್ ಕ್ವಾಲಿಫಿಕೇಶನ್ ಇಲ್ಲ, ಇನ್ವೆಸ್ಟ್ ಮಾಡ್ಬೇಕಂದ್ರೆ 50,000 ರೂಪಾಯಿ, 3% ಪ್ರಾಫಿಟ್ ಕೊಡ್ತಾರ ಅವ್ರು.
ಅದೇ ರೀತಿ ನಡೆದಿತ್ತದ. ನಾವು ಲಾಸ್ಟ್ 8 ತಿಂಗಳಿಂದ 10 ಲಕ್ಷ ನಮ್ದು ಫ್ಯಾಮಿಲಿದೆಲ್ಲ ಸೇರಿಸಿ ದುಡ್ಡು ಹಾಕಿದ್ವಿ, ಅದು ಲಾಸ್ಟ್ 3 ತಿಂಗಳಿಂದ ಬರ್ತಿಲ್ಲ. ನಮ್ಮಂತ ಈಗ ನಂದಂತೂ ಅದಂಗಾಗೈತಿ. ಇದ್ರಾಗ ಮೋಸ್ಟ್ ಆಫ್ ಆಲ್ 70% ಲೇಡೀಸೇ ಹಾಕಿರೋದು. ಆಮೇಲೆ ಹೆಣ್ಮಕ್ಳೇ ಅವ್ರ ಹೆಣ್ಮಕ್ಳು ಮದುವೆಗೋಸ್ಕರ ಅದು ಇದಕ್ಕೆ ದುಡ್ಡು ಇಟ್ಟಿದ್ರು, ಅದಕ್ಕೂ ಇಟ್ಟಿರೋ ದುಡ್ಡು ಹೋದ್ ಸರಿ ಸರ್. ಅದು ಮೊನ್ನೆ ರಾತ್ರಿ ಗೊತ್ತಾದ ನ್ಯೂಸ್, ನಿನ್ನೆ ಪೂರ್ತಿ ಕನ್ಫರ್ಮ್ ಆಗಿ ನಿನ್ನೆ ಡಿ ಸಿ ಮನೆಯವ್ರ ಹತ್ರ ಹೋಗಿದ್ವಿ, ಎಸ್ ಪಿ ಆಫೀಸ್ ಹತ್ರ ಹೋಗಿದ್ವಿ, ಎಲ್ಲೂ ಆಗಿಲ್ಲ. ಇವ್ರ ಏನಾಗ್ತದಾರ ಎಲ್ರಿಗೂ ಹರಡಿಸ್ತದಾರ. ಸುಮ್ ಡಿವೈಡ್ ಅಂಡ್ ರೂಲ್ ಮಾಡೋದ್ ಬೇಡ, ಒಂದೇ ಕಡೆ ಕಂಪ್ಲೇಂಟ್ ಕೊಟ್ರೆ ಯೂನಿಟ್ ವೈಸ್ ಎಲ್ರದ್ದು ಇರ್ತದೆ. ಹಂಗ್ ಮಾಡಿ ಇದ್ರಾಗ ಸರ್ಕಾರ ಬಂದು ಒಂದ್ ಸ್ವಲ್ಪ ಮುಖ್ಯಮಂತ್ರಿಗಳು ಏನಾರ ಒಂದ್ ಹೇಳಿದ್ರೆ, ಒಂದ್ ಸಮಾನದ ಮಾತು ಒಂದ್ ಎರಡ್ ಮಾತು ಹೇಳಿದ್ರೆ ಅದ್ ಚೆನ್ನಾಗ್ ಆಗ್ತದೆ ಸರ್. ಪಾಪ ಬಹಳ ಕಷ್ಟದಿಂದ ನಾವು ಶಾಲೆಯಲ್ಲಿ ಒಂದ್ 30 ಜನ ಇಲ್ಲ ಅಂದ್ರು 48 ಲಕ್ಷ ರೂಪಾಯಿ ದುಡ್ಡು ಹಾಕಿದೀವಿ. ಆದ್ರೆ ಏನ್ ಮಾಡ್ತೀರಾ, ಎಲ್ಲೆಲ್ಲಿಂದ ಅಲ್ಲಿಂದ ತಂದು ಹಾಕಿರೋದ್ ನಾವು ತಂದಿ ಇವಾಗ 3 ತಿಂಗಳು ಹಾಕಿ ಆಗಿಲ್ಲ. ನಾವು ಹಾಕಿ ಏನಂತಾರೆ ಇವರು, ಬರೇ ಇವಾಗ ಹಾಕ್ತೀನಿ ಇವಾಗ ಹಾಕ್ತೀನಿ. ಒಂದ್ ತಿಂಗಳಿಂದ 5ನೇ ತಾರೀಕು ಕೊಡ್ತಾರೆ, 23 ಕೊಡ್ತಾರೆ, 18 ಕೊಡ್ತಾರೆ, ಲಾಸ್ಟ್ ಗೆ ಒಂದ್ ಇದು ಬರುತ್ತೆ ಮೆಸೇಜ್, ಇಲ್ಲ ನಾನು ಸುಸೈಡ್ ಮಾಡ್ಕೊಂತ ಇದ್ದೀನಿ, ನನ್ನ ಪ್ರಾಪರ್ಟಿ ಇರೋದ್ ಎಲ್ಲರಿಗೂ ಮಾರಿ ಕೊಟ್ಬಿಡ್ರಿ ಅಂತ ಹೇಳಿದ್ರೆ ನಾವೆಲ್ಲಿ ಹೋಗ್ಬೇಕು ಇವಾಗ? ಅವರು ಬೇರೆಯವ್ರು ಫೋನ್ ಮಾಡ್ತಾರೆ, ನೀವು ಬಂದು ಬೆಂಗಳೂರಿನಲ್ಲಿ ಶಿವಾಜಿನಗರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಾರೆ. ಇವಾಗ ನೀವು ಬೆಂಗಳೂರಿಗೆ ಹೋಗಕ್ಕೂ ದುಡ್ಡಿಲ್ಲ ಅಂದ್ರೆ ಎಲ್ಲಿಂದ ಬರ ಹೋಗ್ಬೇಕು ನಾವು? 50,000